Hello friends, welcome back to my channel. Nani vattu daily routine nandu illi hegirtade anta start martta idene. Prashvi innu malagidale, nanu iga breakfast maadi video maadu anta kootidene. Prashvi eddu brush maadi iga breakfast maadlikke kootidale. Breakfast ge ivattu rava dosa ittu. ಹಾಗೆ ಅವಳು ಅಂತ ತಿಂತಾ ಇದ್ದಾಳೆ. ನಾನು ಡೈಲಿ ರುಟೀನ್ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ, ಏನಾದರೂ ತಪ್ಪಿದ್ರೆ ಅದನ್ನು ಕ್ಷಮಿಸಿ. ನನ್ನ ವಿಡಿಯೋಗೆ ನಿಮ್ಮದೇದಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ, ನಾನು ವಿಡಿಯೋನ ಇನ್ನೂ ಬೆಟರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ ವಿಡಿಯೋಗೆ. ಹೀಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದಾಗೆ ಆಗ್ತದೆ. ಹಾಗೆ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಪ್ಲೀಸ್ ಅಲ್ಲಿ ಕೂಡ ಫಾಲೋ ಮಾಡಿ. ಚಹಾ ಕುಡಿದಾದ ಮೇಲೆ ಎಲ್ಲ ಅವಳನ್ನು ಸ್ನಾನ ಮಾಡಲಿಕ್ಕೆ ಕರ್ಕೊಂಡೋಗ್ತೇನೆ. ಸ್ನಾನ ಮಾಡಿಸಿ ಮತ್ತು ಅವಳು ಅವಳಷ್ಟಕ್ಕೆ ಆಟ ಆಡ್ತಾ ಇರ್ತಾಳೆ. ಪ್ರಶ್ವಿಯನ್ನು ಸ್ನಾನ ಮಾಡಿಸಿ ಎಲ್ಲ ಆಯಿತು, ಇನ್ನು ಅವಳಿಗೆ ಡ್ರೆಸ್ ಎಲ್ಲ ಹಾಕಿ ಮತ್ತೆ ಅವಳು ಅವಳಷ್ಟಕ್ಕೆ ಆಟ ಆಡ್ತಾ ಇರ್ತಾಳೆ. ಆಗ ನಾನು ಕಿಚನ್ಗೆ ಹೋಗಿ ನನಗೆ ಮಧ್ಯಾಹ್ನದ್ದು ರೆಡಿ ಮಾಡಬೇಕು. ಇಲ್ಲಿ ಪ್ರಶ್ವಿ ನೋಡಿ ಮಗುವಿಗೆ ಮದ್ದು ಕೊಡುದಂತ ಏನೋ ಒಂದು ಆಟ ಆಡ್ತಾ ಇದ್ದಾಳೆ. ಅವಳದ್ದು ಡಾಲಿಗೆ ಮದ್ದು ಕೊಡ್ತಾ ಇದ್ದಾಳೆ. ಅವಳಿಗೆ ನಾನು ಹೇಗೆ ಕೊಡ್ತೇನೆ ಹಾಗೆ ಅವಳು ಸಹ ಡಾಲಿಗೆ ಕೊಡ್ತಾ ಇದ್ದಾಳೆ. ಇಲ್ಲಿ ನೀವು ಪ್ರಶ್ವಿ ಆಟ ಆಡುವ ವಸ್ತುಗಳನ್ನು ನೋಡ್ಬೋದು, ಎಲ್ಲ ಕಿಚನ್ ಐಟಮ್ಸ್ಗಳೇ ಇದೆ. ಹಾಗೆ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಇನ್ನು ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆಯನ್ನು ನೆನೆಸಿ ಅದನ್ನು ತೊಳೆದು ತಗೊಂಡಿದ್ದೇನೆ. ಅದಕ್ಕೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ, ಇದಿಷ್ಟನ್ನು ಆ ತೊಗರಿಬೇಳೆ ಒಟ್ಟಿಗೆ ಹಾಕಿ ಒಂದು ಚಮಚ ಉಪ್ಪು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಈ ಬೇಳೆ ಬೇಯಲಿಕ್ಕೆ ಮೂರರಿಂದ ನಾಲ್ಕು ಸಿಟಿ ಮಾಡಿದರೆ ಸಾಕಾಗ್ತದೆ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವ ನಾನು ಒಂದು ಬೌಲಷ್ಟು ಸೌತೆಕಾಯಿ ತಗೊಂಡಿದ್ದೇನೆ, ಒಂದು ಹಾಫ್ ಕ್ಯಾರೆಟ್ ಮತ್ತು ಸ್ವಲ್ಪ ಬೀನ್ಸ್, ಇಷ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಅರಶಿನ ಪುಡಿ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹುಣಸೆ ಹುಳಿಯ ರಸವನ್ನು ಸೇರಿಸಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಮ್ಮೆ ಬೇಯಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ನುಗ್ಗೆ ಕೋಡನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ. ಹೀಗೆ ಮಾಡೋದ್ರಿಂದ ನಿಮಗೆ ಸಾಂಬಾರಿನ ರುಚಿ ಜಾಸ್ತಿ ಆಗುತ್ತೆ. ನುಗ್ಗೆಯನ್ನು ಮತ್ತೆ ಹಾಕಬೇಕು. ಇದನ್ನು ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡುವ. ಈ ಎಲ್ಲ ತರಕಾರಿಗಳು ಬೆಂದ ಮೇಲೆ ಇಲ್ಲಿ ನಾವು ಮೊದಲೇ ಬೇಯಿಸಿಕೊಂಡಿರುವ ತೊಗರಿಬೇಳೆಯನ್ನು, ಈಗ ವಿಸಿಲ್ ಹೇಗಿದ್ರೂ ಹೋಗಿದೆ, ಅದನ್ನು ಸೇರಿಸಬೇಕು. ಒಳ್ಳೆ ಬೆಂದಿದೆ ತೊಗರಿಬೇಳೆ. ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನಾವು
ಇದನ್ನೊಂದು ಕುದಿ ಬರಲಿಕ್ಕೆ ಬಿಡಬೇಕು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ. ಈಗ ನಮ್ಮದು ಸಾಂಬಾರ್ ರೆಡಿಯಾಗಿದೆ. ನನ್ನ ಈ ಸಿಂಪಲ್ ಸಾಂಬಾರ್ ರೆಸಿಪಿ ಹೇಗಾಯಿತು ಅಂತ ಹೇಳಿ ನನಗೆ. ಈಗ ನಾನು ಪ್ರಶ್ವಿಗೆ ಊಟ ಮಾಡಿಸ್ತಾ ಇದ್ದೇನೆ. ಅವಳಿಗೆ ಒಂದು ಮೊಟ್ಟೆಯನ್ನು ಬೇಯಿಸಿದ್ದೆ. ತರಕಾರಿ ತಿನ್ನೋದು ಸ್ವಲ್ಪ ಕಡಿಮೆ ಅವಳಿಗೆ. ಅವಳು ಇನ್ನೂ ಊಟ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಇನ್ನೊಮ್ಮೆ ಮಧ್ಯಾಹ್ನ ಹೊತ್ತು ಮಲಗ್ತಾಳೆ. ಅವಳು ಮಧ್ಯಾಹ್ನ ಮಲಗಿದಾಗ ನಾನೇನಾದರೂ ಯೂಟ್ಯೂಬಿದ್ದು ವರ್ಕ್ ಇದ್ದರೆ ಅಥವಾ ಯಾರಾದರೂ ಲೈವ್ ಬಂದಿದ್ದರೆ ಹಾಗೆ ಅವರ ಜೊತೆ ಜಾಯ್ನ್ ಆಗ್ತೇನೆ ಯೂಟ್ಯೂಬಲ್ಲಿ. ಹಾಗೆ ನನ್ನ ಈ ಡೈಲಿ ರುಟೀನ್ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಡೈಲಿ ರುಟೀನ್ ವೀಡಿಯೋನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತು ಸಂಜೆ ಒಂದು ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗು ಅಂತ ಅಂದ್ಕೊಂಡಿದ್ದೇನೆ. ನನ್ನದೊಬ್ಬರು ಫ್ರೆಂಡ್ ಒಂದು ಸ್ಟೇಟಸ್ ಹಾಕಿದ್ರು ಗಡ್ಬಡ್ ಐಸ್ ಕ್ರೀಮ್ ತಿನ್ನೋದು ಮ್ಯಾಂಗ್ಳೂರಲ್ಲಿ. ಸೊ ಅದನ್ನು ನೋಡಿ ನನಗೆ ಕೂಡ ಆಸೆ ಆಯಿತು ಇಲ್ಲಿ ಹೋಗುವ ಅಂತ. ಸೊ ಇವತ್ತು ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿ ಹೇಗೆ ಸಿಗ್ತದೆ ಗಡ್ಬಡ್ ಅಂತ ಗೊತ್ತಿಲ್ಲ. ಟೇಸ್ಟ್ ಮಾಡಿ ಮತ್ತೆ ನಿಮಗೆ ನಾನು ಹೇಳ್ತೇನೆ. ಈಗ ನಾವು ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಹೊರಟಿದ್ದೇವೆ. ಇಲ್ಲೇ ಒಂದು ಕೆಫೆ ಉಂಟು ಪಕ್ಕದ ಸ್ಟ್ರೀಟ್ನಲ್ಲಿ, ಅಲ್ಲಿ ಹೋಗಬೇಕು. ಆದರೆ ತುಂಬಾ ಗಾಳಿ ಇದೆ ಇಲ್ಲಿ, ಒಂದು ಹೊತ್ತಿಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜೋರು ಗಾಳಿ. ಈಗ ನಾವು ಒಂದು ಕೆಫೆಗೆ ಬಂದಿದ್ದೇವೆ, ಬ್ರೂಕ್ಸ್ ಕೆಫೆ. ಇಲ್ಲಿ ಐಸ್ ಕ್ರೀಮ್ ಹೇಗೆ ಉಂಟಂತ ಗೊತ್ತಿಲ್ಲ, ನೋಡುವ. ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇತ್ತು, ನನಗೆ ಗಡ್ಬಡೇ ಬೇಕಿತ್ತು. ಆದರೆ ನಮ್ಮ ಮಂಗಳೂರಲ್ಲಿ ಸಿಗುವ ಗಡ್ಬಡ್ ಥರ ಇರಲಿಲ್ಲ ಇಲ್ಲಿ, ಫೋಟೋ ಕೂಡ ನೋಡಲಿಕ್ಕೆ. ಇಲ್ಲಿ ನೋಡಿ ಸಣ್ಣ ಸಣ್ಣ ಜಾರಲ್ಲಿ ಇಟ್ಟಿದ್ದಾರೆ. ಪ್ರಶ್ವಿ ಎಲ್ಲ ಕಡೆ ನೋಡ್ತಾ ಇದ್ದಾಳೆ ಆಚೆ ಈಚೆ. ಇಲ್ಲಿ ಡೆಕೋರೇಟಿವ್ ಐಟಮ್ ಅಂತ ಕಪ್ ಆ್ಯಂಡ್ ಸಾಸರ್ ಇಟ್ಟಿದ್ದಾರೆ. ಫುಲ್ ಅದು ಕಪ್ ಆ್ಯಂಡ್ ಸಾಸರ್, ಕಲರ್ಫುಲ್ಲಾಗಿ ತುಂಬ ಚೆಂದ ಕಾಣ್ತಾ ಉಂಟು ಮಾತ್ರ. ಈಗ ಗಡ್ಬಡ್ ಆರ್ಡರ್ ಮಾಡಿ ತಿಂತಾ ಇದ್ದೇವೆ. ಎಷ್ಟು ಸಣ್ಣ ಜಾರ್! ನಮಗೆ ಮಂಗಳೂರಲ್ಲಿ ಪಬ್ಬಾಸ್ ಇಲ್ಲದ್ರೆ ಐಡಿಯಲ್ ಐಸ್ ಕ್ರೀಮಲ್ಲಿ ಎಷ್ಟೆಷ್ಟು ದೊಡ್ಡ ಗ್ಲಾಸಲ್ಲಿ ಕೊಡ್ತಾ ಇದ್ರಲ್ಲ, ಇಷ್ಟು ಸಣ್ಣ ಗ್ಲಾಸ್ ನೋಡಿಯೇ ಡಿಸಪಾಯಿಂಟ್ ಆಯಿತು. ಆದರೂ ಮತ್ತೆ ಟೇಸ್ಟ್ ಮಾಡುವಂತ ಟೇಸ್ಟ್ ಇರಲಿಲ್ಲ, ಅಷ್ಟು ಟೇಸ್ಟ್ ಇರಲಿಲ್ಲ ಐಸ್ ಕ್ರೀಮ್ ಕೂಡ. ನಾನೇನು ಮ್ಯಾಂಗ್ಳೂರಲ್ಲಿ ಮಿಸ್ ಮಾಡ್ತಾ ಇದ್ದೇನೆ ಈಗ. ಹಾಗೆ ಐಸ್ ಕ್ರೀಮ್ ತಿಂದೆಲ್ಲ ಆಯಿತು, ಇನ್ನು ನಾವು ಮನೆಗೆ ಹೊರಡೋದು. ಹಾಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಇಲ್ಲಿಗೆ. ನಿಮಗೆ ಈ ವ್ಲಾಗ್, ನನ್ನ ಡೈಲಿ ರುಟೀನ್ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.